ಸಿಎಂ ಗೃಹ ಕಚೇರಿ ಕೃಷ್ಣ. ಇನ್ನೇನ್ ಕೆಲವೇ ನಿಮಿಷಗಳಲ್ಲಿ ಅಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿ ಅಧಿಕೃತವಾಗಿ ಲಾಕ್ಡೌನ್ ಬಗ್ಗೆ ಸಿಎಂ ಹೇಳ್ತಾರೆ. ಮತ್ತೆ ಈಗ ಎಷ್ಟು ದಿನಗಳ ಕಾಲ ಲಾಕ್ಡೌನ್ ಆಗುತ್ತೆ, ಏನೆಲ್ಲ ಮಾರ್ಗಸೂಚಿಗಳನ್ನ ಜನಸಾಮಾನ್ಯರು ಫಾಲೋ ಮಾಡಬೇಕು, ಅದನ್ನೆಲ್ಲ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಈಗಿರುವಂತ ಕುತೂಹಲ, ಲಾಕ್ಡೌನ್ ಆಗುತ್ತೆ ಅದು ಬಹುತೇಕ ಕನ್ಫರ್ಮ್, ಬೆಳಿಗ್ಗೆನೆ ಅದು ಡಿಸೈಡ್ ಆಗ್ಬಿಟ್ಟಿದೆ. ಅದಕ್ಕೆ ಇವತ್ತು ಸಂಜೆ ಆಗ್ಬೇಕಾಗಿದ್ದಂತ ಮೀಟಿಂಗ್ ಅನ್ನು ಕೂಡ ಸಿಎಂ ಕ್ಯಾನ್ಸಲ್ ಮಾಡಿರೋದು, ತುರ್ತಾಗಿ ಪ್ರೆಸ್ ಮೀಟ್ ಅನ್ನು ಕರೆದಿರೋದು. 7 ಗಂಟೆಗೆ ಆಕ್ಚುಯಲ್ ಆಗಿ ಪ್ರೆಸ್ ಮೀಟ್ ನಡಿಬೇಕಾಗಿತ್ತು. ಆದ್ರೆ ಕೆಲವೊಂದು ಆರ್ಥಿಕ ಪ್ಯಾಕೇಜ್ ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಹಂಚಿಕೆ ಆಗ್ಬೇಕು ಏನು ಅಂತ ಫೈನಲ್ ಆಗಿ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇದ್ದಿದ್ರಿಂದ ಸೊ ಅದನ್ನ ಸ್ವಲ್ಪ ಮುಂದಕ್ಕೆ ಹಾಕೊಂಡ್ರು. ಅಂದ್ರೆ 7:30ಗೆ ಈಗ ಪ್ರೆಸ್ ಮೀಟ್ ನಡೆಯುತ್ತೆ. ಅದ್ರ ಜೊತೆಯಲ್ಲಿ ಎಷ್ಟು ದಿನಗಳ ಕಾಲ ಮಾಡಬೇಕಾಗುತ್ತೆ, ಅಟ್ಲೀಸ್ಟ್ 14 ದಿನ ಆಗಲೇಬೇಕು ಅಂತ ತಜ್ಞರು ಸಲಹೆಯನ್ನ ಕೊಟ್ಟಿರೋದು, ಶಿಫಾರಸನ್ನ ಸರ್ಕಾರಕ್ಕೆ ಮಾಡಿರೋದು. ಅಲ್ಲಿಗೆ ಒಂದು ಹಂತಕ್ಕೆ ನಾವು ಕಂಟ್ರೋಲಿಗೆ ತರಬಹುದು. ಈಗ 14 ದಿನ ಮಾಡಿಬಿಟ್ರೆ ಫುಲ್ ಕಂಟ್ರೋಲ್ ಆಗ್ಬಿಡುತ್ತೆ ಕೊರೋನಾ ಅಂತಲ್ಲ, ಈ ಪರಿಸ್ಥಿತಿ ಏನು ಕೈಮೀರಿ ಹೋಗಿದೆ ಅದನ್ನ ಸ್ವಲ್ಪ ನಾವು ಕಂಟ್ರೋಲಿಗೆ ತರಬೇಕಾಗುತ್ತೆ 14 ದಿನ ಲಾಕ್ಡೌನ್ ಮಾಡೋದ್ರಿಂದ ಅಂತ. ಮತ್ತೊಂದು ವಿಚಾರ, ಈಗ ಈ ಬಡ ವರ್ಗಕ್ಕೆ, ಕೂಲಿ ಕಾರ್ಮಿಕ ಆ ವರ್ಗಕ್ಕೆ ಸೊ ಯಾವ ತರ ಈಗ ಸರ್ಕಾರ ಪರಿಹಾರವನ್ನ ಕೊಡುತ್ತೆ, ಆರ್ಥಿಕ ಪ್ಯಾಕೇಜ್ ಇರ್ಬೋದು, ಅವರಿಗೆ ದಿನನಿತ್ಯದ ಊಟ ತಿಂಡಿ ವ್ಯವಸ್ಥೆ ಇರ್ಬೋದು, ಇದನ್ನೆಲ್ಲ ಯಾವ ತರ ಮಾಡ್ತಾರೆ ಅಂತ. ಎಸ್, ಸಿಎಂ ಬಂದ್ರು, ಪ್ರೆಸ್ ಮೀಟ್ ನಡೆಸ್ತಾರೆ. ಬೆಳಿಗ್ಗೆ ಸುಮಾರು 2 ಗಂಟೆ ಕಾಲ ನಮ್ಮ ಸಚಿವ ಸಂಪುಟದ ಹಿರಿಯ ಸಹೋದ್ಯೋಗಿಗಳ ಜೊತೆಗೆ ಕೋವಿಡ್ ನಿಯಂತ್ರಣಕ್ಕೆ ಬರದೇ ಇರೋ ಈ ಸಂದರ್ಭದಲ್ಲಿ ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನವನ್ನು ಕೈಗೊಂಡಿದ್ದು. ಅದರಂತೆ ಈಗ ಮತ್ತೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಉಳಿದ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆಯನ್ನು ಮಾಡಿ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಅದಕ್ಕೆ ಜನರು ಸಹಕರಿಸಬೇಕು ಅಂತೇಳಿ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೇನೆ. ರಾಜ್ಯದಲ್ಲಿ ಕೋವಿಡ್ 19 ಎರಡನೇ ಅಲೆ ಅತ್ಯಂತ ಪ್ರಬಲವಾಗಿದ್ದು ತೀವ್ರ ಪರಿಣಾಮಗಳನ್ನು ಬೀರ್ತಾ ಇದೆ. ಇದನ್ನು ನಿಯಂತ್ರಿಸಲು ವಿಧಿಸಲಾಗಿರುವ ಕೊರೋನಾ ಕರ್ಫ್ಯೂ ಈವರೆಗೆ ಹೆಚ್ಚಿನ ಪರಿಣಾಮ ಉಂಟು ಮಾಡಿದೆ. ಸೋಂಕು ಮತ್ತು ಸಾವಿನ ಪ್ರಕರಣಗಳು ಏರುತ್ತಿರುವುದರಿಂದ ಕಠಿಣ ಕ್ರಮ ಕೈಗೊಳ್ಳುವಂತಹದ್ದು ಅನಿವಾರ್ಯವಾಗಿದೆ. ದಿನಾಂಕ 10/5/2021 ಬೆಳಗ್ಗೆ 6 ಗಂಟೆಯಿಂದ ದಿನಾಂಕ 24/5/2021 ಬೆಳಗ್ಗೆ 6 ಗಂಟೆವರೆಗೆ ರಾಜ್ಯಾದ್ಯಂತ ಸಂಪೂರ್ಣ ಲಾಕ್ಡೌನ್ ವಿಧಿಸಲಾಗುವುದು. ದಿನಾಂಕ 10/5/2021 ಬೆಳಗ್ಗೆ 6 ಗಂಟೆಯಿಂದ ದಿನಾಂಕ 24/5/2021 ಬೆಳಗ್ಗೆ 6 ಗಂಟೆವರೆಗೆ ರಾಜ್ಯಾದ್ಯಂತ ಸಂಪೂರ್ಣ ಲಾಕ್ಡೌನ್ ವಿಧಿಸಲಾಗುವುದು. ಈ ಅವಧಿಯಲ್ಲಿ ಅಂಗಡಿ ಮುಕ್ಕಟ್ಟು, ಹೋಟೆಲ್, ಪಬ್, ಬಾರ್ ಹಾಗೂ ಕೈಗಾರಿಕಾ ಚಟುವಟಿಕೆಗಳನ್ನು ನಿರ್ಬಂಧಿಸಲಾಗಿದೆ. ಆಹಾರ, ಔಷಧಿ, ಹಾಲು, ಹಣ್ಣು, ಮಾಂಸದ ಅಂಗಡಿ, ತರಕಾರಿ ಹಾಗೂ ಇತರೆ ಅಗತ್ಯ ವಸ್ತುಗಳ ಸರಬರಾಜು ಮತ್ತು ಮಾರಾಟಕ್ಕೆ ತೊಂದರೆಯಾಗದಂತೆ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಮಾತ್ರ ಅಂಗಡಿಗಳನ್ನು ತೆರೆಯಲು ಅನುಮತಿ ಕೊಡಲಾಗಿದೆ. ಹಾಲಿನ ಬೂತ್ಗಳು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ತೆರೆದಿರುತ್ತೆ. ತಳ್ಳೋ ಗಾಡಿಗಳಲ್ಲಿ ತರಕಾರಿಗಳನ್ನು ಮಾರಾಟ ಮಾಡಲು ಅವಕಾಶ ಕೊಡಲಾಗಿದೆ. ಆಸ್ಪತ್ರೆ ಮತ್ತು ವೈದ್ಯಕೀಯ ಚಿಕಿತ್ಸೆಗಳಿಗೆ ಸಂಬಂಧಿಸಿದಂತೆ ಜನ ಹಾಗೂ ವಾಹನ ಸಂಚಾರಕ್ಕೆ ಅವಕಾಶವನ್ನು ನೀಡಲಾಗುವುದು. ಸರ್ಕಾರಿ ಕಚೇರಿಗಳು ಭಾಗಶಃ ಕಾರ್ಯನಿರ್ವಹಿಸಲಿದ್ದು ವಿವರಗಳನ್ನು ಮಾರ್ಗಸೂಚಿಯಲ್ಲಿ ತಿಳಿಸಲಾಗುವುದು. ಅತ್ಯಾವಶ್ಯಕ ವಸ್ತುಗಳ ಸಾಗಾಣಿಕೆ, ವಾಹನಗಳ ಸಂಚಾರಕ್ಕೆ ಮಾತ್ರ ಅವಕಾಶ ನೀಡಲಾಗುವುದು. ರಸ್ತೆ ಕಾಮಗಾರಿಗಳಿಗೆ ಯಾವುದೇ ರೀತಿ ಅಡ್ಡಿ ಇರೋದಿಲ್ಲ. ನಿಗದಿತ ಕಟ್ಟಡಗಳ ಆವರಣದೊಳಗೆ ಕೆಲಸ ಮಾಡುವ ಕಾರ್ಮಿಕರನ್ನು ಬಳಸಿಕೊಂಡು ಕಟ್ಟಡ ನಿರ್ಮಾಣ ಚಟುವಟಿಕೆಗಳನ್ನು ಕೈಗೊಳ್ಳಲು ಅವಕಾಶ ಕೊಡಲಾಗಿದೆ. ವಿವಾಹ ಕಾರ್ಯಕ್ರಮದಲ್ಲಿ 50 ಜನಕ್ಕಿಂತ ಹೆಚ್ಚು ಭಾಗವಹಿಸೋದಕ್ಕೆ ಅವಕಾಶವಿಲ್ಲ. ಆ ಥರ ಏನಾದರೂ ಮಾಡಿದ್ರೆ ಅವರ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗುವುದು.
ರಾಜ್ಯದ ಜನತೆ ಸರ್ಕಾರದ ಮಾರ್ಗದರ್ಶಿ ಸೂತ್ರಗಳನ್ನು ಕಡ್ಡಾಯವಾಗಿ ಅನುಸರಿಸುವ ಮೂಲಕ ಈ ಕೋವಿಡ್ ಸಾಂಕ್ರಾಮಿಕವನ್ನು ನಿಯಂತ್ರಿಸಲು ಸರ್ಕಾರದ ಸಹಕಾರದಲ್ಲಿ ವಿನಂತಿಸುತ್ತೇನೆ. ಈ ಲಾಕ್ಡೌನ್ ಕೋವಿಡ್ ಸೋಂಕು ಹರಡುವುದನ್ನು ನಿಯಂತ್ರಿಸಲು ತೆಗೆದುಕೊಂಡಿರುವಂತಹದ್ದು ತಾತ್ಕಾಲಿಕ ಕ್ರಮವಾಗಿದ್ದು, ದಯಮಾಡಿ ಕಾರ್ಮಿಕರು ಬೆಂಗಳೂರಿನ ತೊರೆದು ಹಳ್ಳಿಗಳಿಗೆ ಹೋಗಬಾರದೆಂದು ಮನವಿ ಮಾಡುತ್ತೇನೆ. ಮತ್ತೆ ಕಟ್ಟಡ ಕಾಮಗಾರಿ ಮತ್ತು ಕೈಗಾರಿಕೆಗಳಿರುವ ಅಲ್ಲೇ ಏನು ಜನ ವಾಸ್ತಾ ಇದ್ದಾರೆ ಅಲ್ಲಿ ಕಾರ್ಮಿಕರು ಅಂತ ಚಟುವಟಿಕೆಗಳಿಗೆ ಅನುಮತಿ ನೀಡಲಾಗಿದೆ. ಹಾಗಾಗಿ ಕಾರ್ಮಿಕರು ಭಯಪಡುವ ಅಗತ್ಯ ಇಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ದ ಸೆಕೆಂಡ್ ವೇವ್ ಆಫ್ ಕೋವಿಡ್ 19 ಜಿಲ್ಲೆಯಿಂದ